ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷೀಸ್ ಗ್ಯಾಲರಿ. ಇವತ್ತು ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದ ಕಾನ್ಸೆಪ್ಟು ಕಸದಿಂದ ರಸ. ನಾನೊಂದು ವೇಸ್ಟ್ ಪ್ರಾಡಕ್ಟ್ನ ಯೂಸ್ಫುಲ್ಲಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಮಂದಾಲ ಆರ್ಟ್ನ ಯೂಸ್ ಮಾಡ್ತಿದ್ದೀನಿ, ನಿಮಗೆ ಮಂದಾಲ ಆರ್ಟ್ನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಮಂದಾಲ ಆರ್ಟಲ್ಲಿ ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಟ್ ಇದೆ, ಬಟ್ ನಾನು ಇದರಲ್ಲಿ ಡಾಟ್ ಮಂದಾಲ ಆರ್ಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಇನ್ಯಾಕೆ ಲೇಟು, ವಿಡಿಯೋ ಶುರು ಮಾಡಿಬಿಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವಾಲ್ ಹ್ಯಾಂಗಿಂಗ್ ಮಾಡೋದಕ್ಕೆ ನಾನಿಲ್ಲಿ ಎಂಟಿ ಚಾಕ್ಲೇಟ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಆಯಿಲ್ ಪೇಂಟ್ಸ್ ಮತ್ತು ಯೂಸ್ಡ್ ಪೆನ್ಸಿಲ್ಸ್ ಆ್ಯಂಡ್ ಪೆನ್ಸ್ ಇಯರ್ಬಡ್ಸ್. ಇವಾಗ ನಾನು ಬಾಕ್ಸ್ ಎಲ್ಲ ಸೈಡ್ಸ್ನು ಕಟ್ ಮಾಡಿ ಆ ಕಾರ್ಡ್ನ ಪಕ್ಕದಲ್ಲಿಟ್ಕೋತೀನಿ. ಸೊ ನೀವು ಚಾಕ್ಲೇಟ್ ಬಾಕ್ಸೇ ಅಂತಲ್ಲ, ಕಿಚನ್ ಐಟಮ್ಸ್ ತೊಗೊಂಡಾಗ ಮತ್ತು ಕಾಸ್ಮೆಟಿಕ್ ಐಟಮ್ಸ್ ತೊಗೊಂಡಾಗ ನಿಮಗೆ ಆಬ್ವಿಯಸ್ಲಿ ಬಾಕ್ಸ್ ಇರುತ್ತೆ, ಅದನ್ನು ಬಿಸಾಕ್ತೀರ, ಈ ಥರ ಯೂಸ್ಫುಲ್ ಥಿಂಗ್ಸ್ನ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಶೇಪ್ಸ್ನ ಕಟ್ ಮಾಡ್ಕೊತ ಇದ್ದೀನಿ. ನಾನಿಲ್ಲಿ ಸರ್ಕಲ್, ಸ್ಕ್ವಯರ್ ಮತ್ತು ಟ್ರಯಾಂಗಲ್ ಶೇಪ್ಸ್ನ ಕಟ್ ಮಾಡ್ಕೊತ ಇದ್ದೀನಿ. ನೀವು ಬೇಕಿದ್ರೆ ನಿಮ್ಗೆ ಯಾವ ಶೇಪ್ಸ್ ಬೇಕಾದರೂ ಕಟ್ ಮಾಡ್ಕೋಬೋದು, ಲೈಕ್ ಹಾರ್ಟ್ ಶೇಪ್, ಆಮೇಲೆ ರೆಕ್ಟ್ಯಾಂಗಲ್ಸ್, ಓವಲ್, ಯಾವುದಾದ್ರೂ ಸರಿ. ಇಲ್ಲಿ ನಾನು ಮೆಷರ್ಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಸೊ ದಟ್ ಈಕ್ವಲ್ ಸೈಜ್ ಬರಲಿ ಅಂತ. ನಾನು ಸ್ಕ್ವಯರ್ ಮತ್ತು ಟ್ರಯಾಂಗಲು 8 ಸೆಂಟಿಮೀಟರ್ ಈಚ್ ಸೈಡ್ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ ಸೈಡ್ಸ್ 8 ಸೆಂಟಿಮೀಟರ್ಸ್. ಸೊ ಇವಾಗ ಇದು ರೆಡಿ ಇದೆ. ಇವಾಗ ನಾನು ಬಾಕ್ಸ್ ಇನ್ಸೈಡಲ್ಲಿ ಪ್ಲೇನ್ ಇರುತ್ತಲ್ಲ, ಆ ಸರ್ಫೇಸ್ ಮೇಲೆ ಬ್ಲ್ಯಾಕ್ ಪೇಂಟ್ನ ಪೇಂಟ್ ಮಾಡ್ತಿದ್ದೀನಿ. ಮಂದಾಲ ಆರ್ಟ್ಗೆಲ್ಲ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಎಸ್ಪೆಷಲಿ ಡಾಟ್ ಮಂದಾಲ ಆರ್ಟ್ಗೆ. ಸೊ ಇವಾಗ ನಾನು ಇದು ಮೂರನ್ನು ಪೇಂಟ್ ಮಾಡಿ ಡ್ರೈ ಆಗೋವರೆಗೂ ಬಿಡ್ತೀನಿ. ಈ ಥರ ಡ್ರೈ ಆದಮೇಲೆ ಇವಾಗ ಸ್ಟಾರ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಫಸ್ಟು ಟ್ರಯಾಂಗಲ್ನ ಡ್ರಾ ಮಾಡ್ತಿದ್ದೀನಿ. ಇಲ್ಲಿ ನಾನು ಡಾಟ್ಸ್ನ ಇಡೋದಕ್ಕೆ ಪೆನ್ಸ್ ಮತ್ತು ಪೆನ್ಸಿಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಡಾಟ್ ಆದರೆ ಪೆನ್ಸಿಲ್ದು ಲಿಡ್ಡಲ್ಲಿ ಡಾಟ್ ಇಡ್ತಿದ್ದೀನಿ, ಸ್ವಲ್ಪ ಬಿಗ್ ಡಾಟ್ಸ್ ಅಂದರೆ ಪೆನ್ದು ಯೂಸ್ ಮಾಡ್ಬೋದು. ಪೆನ್ ಬ್ಯಾಕ್ ಸೈಡ್ ಮತ್ತು ಪೆನ್ಸಿಲ್ ಬ್ಯಾಕ್ ಸೈಡ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೀವು ಡಾಟ್ ಇಡೋ ಮುಂಚೆ ಬೇಕಿದ್ರೆ ಪೆನ್ಸಿಲಲ್ಲಿ ಮಾರ್ಕ್ ಕೂಡ ಮಾಡ್ಕೋಬೋದು, ರಫ್ ಡ್ರಾ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಡಾಟ್ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಲೈಕ್ ಈಕ್ವಲ್ ಸೈಜ್ ಬರುತ್ತೆ, ಈಕ್ವಲ್ ಸ್ಪೇಸಿಂಗ್ ಎಲ್ಲನೂ ಈಸಿಯಾಗಿ ನೀವು ಮಾಡ್ಬೋದು. ಸೊ ಈ ಡಾಟ್ ಮಂದಾಲಲ್ಲಿ ನಮಗೆ ಇಂಪಾರ್ಟೆಂಟ್ ಏನು ಅಂದರೆ, ನಾವಿಲ್ಲಿ ಡಾಟ್ಸ್ ಮತ್ತು ಡಾಟ್ಸ್ ಸ್ಪೇಸ್ ಬಿಟ್ವೀನ್ ದ ಡಾಟ್ಸು ಕರೆಕ್ಟಾಗಿ ಇಟ್ಕೋಬೇಕು, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಇಯರ್ಬಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಯರ್ಬಡ್ಸು ಟೂ ಎಂಡ್ಸೂ ಟೂ ಡಿಫ್ರೆಂಟ್ ಸೈಜಲ್ಲಿ ಯೂಸ್ ಮಾಡ್ಕೋಬೋದು. ಒನ್ ಎಂಡಲ್ಲಿ ನೀವು ಕಾಟನ್ ರಿಮೂವ್ ಮಾಡಿಬಿಟ್ರೆ ಸ್ಮಾಲ್ ಡಾಟ್ಗೆ ಯೂಸ್ ಆಗುತ್ತೆ, ಇನ್ನೊಂದು ಎಂಡ್ ಕಾಟನ್ ಹಾಗೆ ಇದ್ದರೆ ಸ್ವಲ್ಪ ದೊಡ್ಡ ಡಾಟ್ಗೆ ಯೂಸ್ ಆಗುತ್ತೆ. ಈ ಥರನೇ ಡಿಸೈನ್ ಮಾಡ್ಕೋಬೇಕು ಅಂತೇನಿಲ್ಲ. ನೀವು ಬೇಕಿದ್ರೆ ಇವಾಗ ಒಂದು ಫ್ಲವರ್ ಡಿಸೈನ್ನ ಪೆನ್ಸಿಲಲ್ಲಿ ರಫಾಗಿ ಡ್ರಾ ಮಾಡಿಕೊಂಡು ಆ ಫ್ಲವರ್ನ ಡಾಟ್ಸ್ ಇಟ್ಟು ಡಿಸೈನ್ ಮಾಡಿದ್ರೂ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಟ್ರಯಾಂಗಲ್ ಆಲ್ಮೋಸ್ಟ್ ರೆಡಿ ಆಗ್ತಿದೆ. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ನೋಡಿ. ಇವಾಗ ನಾನು ಸ್ಕ್ವಯರ್ನ ಡ್ರಾ ಮಾಡ್ತಿದ್ದೀನಿ. ಇಲ್ಲಿ ನಾನು ಮಿಡಲ್ ಆಫ್ ದ ಸ್ಕ್ವಯರು ಯೂಸ್ ಮಾಡ್ತಿಲ್ಲ, ಅಟ್ ದಿ ಸೇಮ್ ಟೈಮ್ ಎಂಡ್ ಕೂಡ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಸೈಡಲ್ಲಿರೋ ಸ್ಪೇಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಡಿಫ್ರೆಂಟ್ ಲುಕ್ ಬರಬೇಕು, ಡಿಫ್ರೆಂಟ್ ಡಿಸೈನ್ ಕಾಣಬೇಕು ಅಂತ. ಆ್ಯಂಡ್ ನಾನಿಲ್ಲಿ ಬ್ಲೂ ಮತ್ತು ಗ್ರೀನ್ ಕಾಂಬಿನೇಷನ್ ಯೂಸ್ ಮಾಡಿದ್ದೀನಿ. ಬಿಕಾಸ್ ಬ್ಲೂ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೀಕಾಕ್ ಕಲರ್, ಇದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದಕ್ಕೆ ಆ್ಯಂಡ್ ಇಲ್ಲಿ ನಾನು ವೈಟ್ ಕಾಮನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ವೈಟ್ ಕಲರ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಈ ವಿಡಿಯೋನ ತೋರಿಸಿ, ಇದು ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಅವ್ರ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದ್ದರೆ ಇಲ್ಲ ಕ್ರಾಫ್ಟ್ ಕಾಂಪಿಟೇಷನ್ ಇದ್ದರೆ ಈ ಥರ ಡ್ರಾಯಿಂಗ್ಸ್ನ ಪ್ರೆಸೆಂಟ್ ಮಾಡಿದ್ರೆ ಇದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಇವಾಗ ನಾನಿಲ್ಲಿ ಈ ಡಿಸೈನ್ ಮಾಡ್ತಿದ್ದೀನಲ್ವಾ, ಬಿಗ್ ಟು ಸ್ಮಾಲ್ ಡಾಟು, ಇದು ನೀವು ಜಸ್ಟ್ ಒಂದ್ಸತಿ ಡಿಪ್ ಮಾಡಿ ಪೇಂಟಲ್ಲಿ ಒನ್ ಫ್ಲೋ ಅಲ್ಲಿ ಡಾಟ್ಸ್ ಇಟ್ಕೊಂಡು ಹೋದರೆ ಈ ರೀತಿ ಬರುತ್ತೆ.
ನಾನು ಆಗಲೇ ಹೇಳ್ದಂಗೆ ನೀವು ರಫ್ಫಾಗಿ ಡ್ರಾ ಮಾಡ್ಕೊಂಡು ಆಮೇಲೆ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಇಲ್ಲಿ ನಾನು ಬಿಗ್ ಡಾಟ್ಸ್ಗೋಸ್ಕರ ಪೆನ್ ಬ್ಯಾಕ್ ಸೈಡ್ನ ಯೂಸ್ ಮಾಡಿದೆ. ಸೊ ಈ ಡಿಸೈನು ಪ್ರೀವಿಯಸ್ ಡಿಸೈನ್ಗಿಂತ ತುಂಬ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಹಿಯರ್ ಇಟ್ ಈಸ್. ಈಗ ನಾನು ಸರ್ಕಲ್ನ ಡ್ರಾ ಮಾಡ್ತಿದ್ದೀನಿ. ಇಲ್ಲೂ ಕೂಡ ನಾನು ಎಡ್ಜ್ ಆಫ್ ದ ಸರ್ಕಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಬಿಕಾಸ್ ಇದು ಆ ಎರಡು ಡಿಸೈನ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕು ಅಂತ. ಇಲ್ಲಿ ನಾನು ಪಿಂಕ್ ಮತ್ತು ಆರೆಂಜ್ ಕಾಂಬಿನೇಷನ್ನ ತೊಗೊಂಡಿದ್ದೀನಿ, ಬಿಕಾಸ್ ಈ ಎರಡು ಕಲರ್ಸೂ ತುಂಬ ಚೆನ್ನಾಗಿ ಕಾಣುತ್ತೆ, ವೈಬ್ರೆಂಟಾಗಿ ಎದ್ದು ಕಾಣಿಸುತ್ತೆ. ಸೊ ಡಾಟ್ ಮಂದಲ ಆರ್ಟ್ ಬರೀ ಕ್ಯಾನ್ವಾಸ್ ಮೇಲೆ ಅಲ್ದಿರ ಡಿಫ್ರೆಂಟ್ ಥಿಂಗ್ಸ್ ಮೇಲೂ ಕೂಡ ಡಿಸೈನ್ ಮಾಡ್ತಾರೆ. ಲೈಕ್ ಕಾಫಿ ಮಗ್ಸ್ ಮೇಲೆ ಮಾಡ್ತಾರೆ, ಕೀ ಚೈನ್ಸ್ ಮಾಡ್ತಾರೆ, ಬ್ಯಾಂಗಲ್ಸ್, ಇಯರಿಂಗ್ಸ್ ಆ್ಯಂಡ್ ವಾಸ್, ಇದ್ರ ಮೇಲೆಲ್ಲನೂ ಈ ಡಿಸೈನ್ನ ಮಾಡ್ಬೋದು. ಮತ್ತು ಬಿಗ್ ಕ್ಯಾನ್ವಾಸ್ ಮೇಲೆ ಡಿಸೈನ್ ಮಾಡುವಾಗ ಮೆಷರ್ಮೆಂಟ್ಸ್ ಕಂಪಲ್ಸರಿ ಇರಬೇಕು. ಈಚ್ ಆ್ಯಂಡ್ ಎವ್ರಿ ಡಾಟ್ಗೂ ಮೆಷರ್ಮೆಂಟ್ ಯೂಸ್ ಮಾಡಿ ಮಾಡಿದ್ರೆ ಕ್ಲೀನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ನನ್ನ ವಿಡಿಯೋಸ್ ಕಮಿಂಗ್ ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಾನಿಲ್ಲಿ ಡಿಫ್ರೆಂಟ್ ಡಿಸೈನ್ನ ಟ್ರೈ ಮಾಡ್ತಿದ್ದೀನಿ, ಫ್ಲವರ್ ಡಿಸೈನ್ನ ನೋಡಿ ಈ ರೀತಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್. ಇವಾಗ ನಾನಿಲ್ಲಿ ಈ ಲೈನ್ಸ್ನ ನೀಡಲ್ ಯೂಸ್ ಮಾಡಿ ಡ್ರಾ ಮಾಡ್ತಿದ್ದೀನಿ. ಫಸ್ಟು ಡಾಟ್ ಇಟ್ಬಿಟ್ಟು ಅದಾದಮೇಲೆ ಜಸ್ಟ್ ನೀಡಲ್ಲಿಂದ ಒಂದು ಲೈನ್ ಮಾಡ್ತಿದ್ದೀನಿ. ಇದು ತುಂಬ ಈಸಿ. ಆ್ಯಂಡ್ ಇಲ್ಲಿ ನಾನು ಸ್ಟ್ರೈಟ್ ಲೈನ್ ಜೊತೆಗೆ ಕರ್ವ್ ಕೂಡ ಮಾಡ್ತಿದ್ದೀನಿ, ಇದು ಬೇರೆ ಡಿಸೈನು. ಸೊ ಈ ರೀತಿ ಕರ್ವ್ ಇರುತ್ತೆ, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಹಿಯರ್ ಇಟ್ ಈಸ್. ಈಗ ಈ ತ್ರೀ ಡಿಸೈನ್ಸ್ನ ಅಟ್ಯಾಚ್ ಮಾಡೋದಕ್ಕೆ ನಾನು ನೀಡಲ್ ಆ್ಯಂಡ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಥ್ರೆಡ್ ಯೂಸ್ ಮಾಡಿ, ಬಿಕಾಸ್ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಕಲರ್ ಇರೋದ್ರಿಂದ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿ. ನಾನು ಫಸ್ಟು ಹ್ಯಾಂಗರ್ನ ರೆಡಿ ಮಾಡ್ತಿದ್ದೀನಿ. ಹ್ಯಾಂಗ್ ಮಾಡೋದಕ್ಕೆ ಸ್ವಲ್ಪ ದಾರನ ಉದ್ದ ಬಿಟ್ಕೊಳ್ಳಿ. ನೋಡಿ ಈ ರೀತಿ. ಈಗ ನಾನು ಸ್ಕ್ವಯರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಬೇಕಿದ್ರೆ ರಿಂಗ್ಸ್ ಬೇಕಾದರೂ ಯೂಸ್ ಮಾಡ್ಬೋದು, ಅಟ್ಯಾಚ್ ಮಾಡೋದಕ್ಕೆ ರಿಂಗ್ಸ್ ಬರುತ್ತೆ, ಅದು ಯೂಸ್ ಮಾಡ್ಬೋದು. ನೀವು ಥ್ರೆಡ್ ಯೂಸ್ ಮಾಡ್ತಾ ಇದ್ರೆ ಗಂಟು ಹಿಂದೆಗಡೆ ಹಾಕಿ
ಬೇಕಿದ್ರೆ ನೀವು ಬ್ಯಾಕ್ ಸೈಡ್ ಕೂಡ ಬ್ಲ್ಯಾಕ್ ಪೇಂಟ್ ಮಾಡ್ಕೋಬೋದು. ಈಗ ನಾನು ಸರ್ಕಲ್ನ ಸ್ಕ್ವಯರ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಗಂಟನ್ನ ಬ್ಯಾಕ್ ಸೈಡ್ ಹಾಕ್ತಾ ಇದ್ದೀನಿ. ಈಗ ಇದು ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸೋದಕ್ಕೆ ನಾನು ವೈಟ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಯಾರಿ ಕುಚ್ಚು ಬರುತ್ತಲ್ಲ ಆ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ಸ್ಯಾರಿಗೆ ಕುಚ್ಚು ಹಾಕ್ತಾರಲ್ಲ ಆ ಥರ ನೋಡಿ ಈ ಥರ. ಸೊ ನಾನೊಂದು 20-30 ಎಳೆ ಎತ್ಕೊಂಡಿದ್ದೀನಿ. ಎಳೆ ಎತ್ಕೊಂಡು ಗಂಟು ಹಾಕ್ತಿದ್ದೀನಿ. ಆ ಗಂಟು ಕಾಣಿಸ್ದೇ ಇರೋ ಥರ ನಾನು ಅಲ್ಲಿ ಮಣಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಮಣಿ, ನೀವು ಬೇಕಿದ್ರೆ ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ನಾನಿಲ್ಲಿ ವೈಟ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನಲ್ಲಿ ವೈಟ್ ಯೂಸ್ ಮಾಡಿದ್ದೀನಿ. ವೈಟ್ ಡಾಟ್, ದೊಡ್ಡ ವೈಟ್ ಡಾಟ್ ಇಟ್ಟಿರೋದ್ರಿಂದ ನಾನು ವೈಟ್ ಯೂಸ್ ಮಾಡಿದ್ದೀನಿ. ಈಗ ನಾನು ಈ ವೈಟ್ ಥ್ರೆಡ್ ಏನಕ್ಕೆ ಯೂಸ್ ಮಾಡಿದೆ ಅಂದರೆ ಈ ಯೂಸ್ ಮಾಡಿರೋ 6 ಕಲರ್ಸ್ ಕೂಡ ನಾನು ಪೇಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇದು ಡಿಫ್ರೆಂಟ್ ಲುಕ್ ಕೊಡುತ್ತೆ. ಅದಕ್ಕೆ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಟ್ರ್ಯಾಕ್ಟಿವ್ ವಾಲ್ ಹ್ಯಾಂಗಿಂಗ್ ಡಾಟ್ ಮಂಡಾಲ ಆರ್ಟ್ ರೆಡಿ. ವೇಸ್ಟ್ ಬಾಕ್ಸ್ನ ಹೆಂಗೆ ಯೂಸ್ಫುಲ್ಲಾಗಿ ಕನ್ವರ್ಟ್ ಮಾಡೋದು ಅಂತ ನೋಡಿದ್ರಲ್ಲ. ಸೊ ಯಾ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಡಿಯೋ, ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಡಾಟ್ ಮಂಡಾಲ ಆರ್ಟ್ ಈ ರೀತಿ ಮಾಡ್ತಾರೆ, ಇದು ತುಂಬಾ ಈಸಿ. ಬಟ್ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು, ಪೇಷನ್ಸಿಂದ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಈ ವಿಡಿಯೋನ ನಿಮ್ಮ ಮನೆ ನಿಮ್ಮ ಮಕ್ಕಳಿಗೂ ತೋರಿಸಿ. ಬರೀ ಸ್ಟಡೀಸ್ ಅಲ್ದಿರ ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನೂ ಇನ್ವಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್, ಟೇಕ್ ಕೇರ್, ಥ್ಯಾಂಕ್ ಯು, ಕೀಪ್ ಸ್ಮೈಲಿಂಗ್.